ಅಗತ್ಯತೆ ಮತ್ತು ಬಡತನಕ್ಕೆ ಸೂಕ್ತ ಉದಾಹರಣೆ ಹಿಂದಿನ ಬೀದಿಯಲ್ಲಿರೋ ತರಕಾರಿ ವ್ಯಾಪಾರಿ. ಚಿಕ್ಕಂದಿನಲ್ಲಿ ಚೆನ್ನಾಗಿ ಓದಿಕೊಂಡಿದ್ದರೆ ಇವತ್ತು ಒಳ್ಳೆಯ ಉದ್ಯೋಗದಲ್ಲಿರುತ್ತಿದ್ದ. ಅವನ ಸಂಸಾರದ ತಾಪತ್ರಯಗಳು ಕೂಡ ಈ ಆಡಿಕೊಳ್ಳುವ ಜನರ ಬಾಯಿಯ ತನಕ ಬರುತ್ತಿರಲಿಲ್ಲ. ಅದಕ್ಕೆ ಹೇಳೋದು, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಈ ಜನರಿಗೆ ಮ್ಯಾನರ್ಸ್ ಅನ್ನೋದೇ ಇಲ್ವಾ? ರಾತ್ರಿ ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ದಾರೆ, ತೂ ಗೊತ್ತು ಅನ್ನೋದಿಲ್ವಾ ಫೋನ್ ಮಾಡೋದಕ್ಕೆ? ಹಲೋ, ಯಾರು? ನಾನ್ ಚೆನ್ನಾಗಿದ್ದೀನಿ, ಏನ್ ವಿಷಯ ಅಂತ ಹೇಳು. ನನ್ನ ಮಗನ ಮದುವೆಗಂತೂ ಬರಲಿಲ್ಲ, ನಾಳೆ ದೇವರ ದರ್ಶನಕ್ಕಾದ್ರೂ ಬಾರು. ನೋಡಪ್ಪ, ಈ ಆಡಂಬರದ ಮದುವೆ, ತೀರ್ಥಯಾತ್ರೆ, ದೇವರ ದರ್ಶನ, ಇದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಮತ್ತೆ ಇಂಟ್ರೆಸ್ಟೂ ಇಲ್ಲ. ನೀವೇ ಹೋಗ್ಬಿಟ್ಟು ಬನ್ನಿ, ಗುಡ್ ಬೈ. ಯಾರ್ರಿ? ಯಾರಾದರೂ ಗೇಟ್ ತಟ್ಟಿರ್ಬೋದಾ? ಇಷ್ಟೊತ್ತಿನಲ್ಲಿ ಯಾರು ಬಂದಿರ್ಬೋದು? ಊರಿಗೆ ಹೋದ ಹೆಂಡತಿ ಮಕ್ಕಳಂತೂ ಬಂದಿರ್ಲಿಕ್ಕಿಲ್ಲ. ಫ್ರೆಂಡ್ಸ್ ಯಾರು ಮಿಡ್ ನೈಟ್ನಲ್ಲಿ ಬರಲ್ಲ. ನೇಬರ್ಸ್ ಅಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ, ನನಗೆ ಅವ್ರ ಜೊತೆ ಕಾಂಟ್ಯಾಕ್ಟೇ ಇಲ್ವಲ್ಲ. ಮತ್ತಿನ್ಯಾರು ಬಂದಿರ್ಬೋದು? ಹಲೋ ಸರ್, ಮಲಗಿದ್ರಾ? ಇಲ್ಲ, ಕಬಡ್ಡಿ ಆಡ್ತಾ ಇದ್ರು. ತಲೆ ಹರಟೆಗಳ, ಯಾರ್ರಿ ನೀವು? ಇಷ್ಟೊತ್ತಿನಲ್ಲಿ ಬಂದು ತೊಂದರೆ ಕೊಡ್ತಾ ಇದ್ದೀರಾ? ಪೊಲೀಸರನ್ನ ಕರಿತೀನಿ ಅಷ್ಟೇ. ಸಾರಿ ಸರ್, ಅವರಿಬ್ರು ಹಾಗೇನೆ, ತಪ್ಪು ತಿಳ್ಕೊಬೇಡಿ, ಒಳಗೆ ಬರಬಹುದಾ? ಯಾರ್ರಿ ನೀವು? ನಿಮ್ಮನ್ನ ಯಾಕೆ ನಾನು ಒಳಗಡೆ ಬಿಟ್ಕೋಬೇಕು? ಬ್ಯಾಟ್ರಿ ಇದೆ ಸರ್, ಎಲ್ಲ ಇಲ್ಲೇ ಆಗ್ಬೇಕಾ? ನಡ್ರಿ. ನೋಡ್ರಿ, ನೀವ್ ಯಾರು ಅಂತ ನಂಗೆ ಗೊತ್ತಿಲ್ಲ. ಇಷ್ಟೊತ್ತಲ್ಲಿ ಬಂದು ಬಾಗಿಲು ಬಾರಿಸಿ ಒಳಗೆ ಬಂದು ನಿಮ್ ಜೊತೆ ಮಾತಾಡ್ತೀನಿ ಅಂತಂದಿದ್ದು ನಂಗೊಂಚೂರು ಇಷ್ಟ ಆಗ್ಲಿಲ್ಲ. ನಾನು ತುಂಬಾ ಶಿಸ್ತಿನ ಮನುಷ್ಯ, ಯಾವುದಕ್ಕೊಂದು ಟೈಮ್ ಅಂತ ಇರುತ್ತೆ. ನೀವ್ ಇದ್ದಕ್ಕಿದ್ದಂಗೆ ಬಂದು ನಿಮ್ ಜೊತೆ ಮಾತಾಡ್ಬೇಕು ಅಂದ್ರೆ ನಾನು ಯಾಕ್ರಿ ಒಪ್ಕೋಬೇಕು? ನೋಡ್ರಿ, ಅದೇನ್ ಹೇಳ್ಬೇಕೋ ಬೇಗ ಹೇಳಿ, ಇಲ್ಲಿಂದ ಹೊರಡಿ, ಇಲ್ಲ ನಾಳೆ ಬೆಳಿಗ್ಗೆ ಆಫೀಸಿಗೆ ಬನ್ನಿ. ನೀವು ಶ್ರವಣ ಕುಮಾರ್ ತಾನೆ? ಹೌದು. ನಿಮ್ ಮನೆ ಹುಡ್ಕೋದು ತುಂಬಾ ಕಷ್ಟ ಆಯ್ತು. ಈಗಂತೂ ಈ ರಸ್ತೆಗಳಲ್ಲಿ ಅಡ್ಡ ರಸ್ತೆಗಳು, ಉದ್ದ ರಸ್ತೆಗಳು ನಮ್ಮನ್ನ ಅಡ್ಡದಾರಿ ಹಿಡಿಸಿ ದಾರಿ ತಪ್ಪಿಸ್ಬಿಟ್ವು. ಈ ಸಾವಿರಾರು ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ಗಳ ಮನೆಗಳಲ್ಲಿ ನಿಮ್ ಮನೆ ಯಾವುದು ಅಂತ ಗೊತ್ತಾಗದೆ ಪರದಾಡ್ಬಿಟ್ವಿ. ನಿಮ್ ಮನೆ ಲೊಕೇಶನ್ ಬೇರೆ ನಮ್ಮ ಹತ್ರ ಇರಲಿಲ್ಲ, ಇದ್ದಿದ್ರೆ ಆವಾಗಲೇ ಬರ್ತಿದ್ವಿ. ಇಷ್ಟಕ್ಕೂ ನಮಗೆ ಟೈಮ್ ಲಿಮಿಟ್ ಅನ್ನೋದೇ ಇಲ್ಲ, ನಾವು ಎಷ್ಟೊತ್ತಿಗೆ ಬೇಕಾದ್ರೂ ಯಾವಾಗ ಬೇಕಾದ್ರೂ ಬರಬಹುದು. ಅದನ್ನ ನಮಗೆ ಯಾರು ಕೇಳೋ ಹಾಗೆ ಇಲ್ಲ. ಏನ್ರಿ ಹಾಗಂದ್ರೆ, ಏನ್ರಿ ಇದ್ರ ಅರ್ಥ? Oh, my God.
ಶ್ರವಣ್ ಕುಮಾರ್. ಡೌಟಾ? ಸಾಕ್ಷಾತ್ ಯಮರಾಜರೇ. ಆಗಲಿದೆ ಪಾಪಗಳ ಸಮೇತ ಪಾಪಿಗಳ ನೆಲಸಮ, ನಿನ್ನೆಲ್ಲ ಆಸೆಗಳ ನಾಶ, ಬೀಳಲಿದೆ ನಿನ್ನ ಕುತ್ತಿಗೆಗೆ ಪಾಶ. ಮಾಡ್ತಾರೆ ಪಾಪ ಪುಣ್ಯಗಳ ಗಣತಿ, ದ್ವಾರಾಗ್ನಿಗೆ ಪಾಪಿ ನರರ ಆಹುತಿ, ಉರಿಯಲಿದೆ ನಿನ್ನ ನಡುಮನೆಯಲ್ಲಿ ಒಂಟಿ ಹಣತಿ. ಈಗಿನ ಕಾಲದ ಜನ ತಾವು ತಮ್ಮ ಚಲನ ವಲನಗಳನ್ನೆಲ್ಲ ಸರ್ಚ್ ಹಿಸ್ಟರಿಯಿಂದ ಡಿಲೀಟ್ ಮಾಡಿ ಎಲ್ಲರ ಮುಂದೆ ಪ್ಯೂರ್ ವರ್ಜಿನ್ ಅಂತ ಶೋ ಅಪ್ ಕೊಡ್ತಾರೆ. ಆದ್ರೆ ನಮ್ಮ ಚಿತ್ರಗುಪ್ತ ನಿಮ್ಮ ಗುಪ್ತಗಳನ್ನೆಲ್ಲ ಚಿತ್ರ ಸಮೇತ ಗುಪ್ತವಾಗಿ ರೆಕಾರ್ಡ್ ಮಾಡಿರ್ತಾನೆ ಅನ್ನೋದನ್ನ ಮರೀತೀರಾ? ನಿಮ್ಮ ಜೀವನ ಪೂರ್ತಿ ಸ್ಕ್ರೀನ್ ಹಿಂದುಗಡೆ ಮಾಡಿರೋ ರೀಲ್ಸ್ಗಳಿಗೆ ಲೈಕ್ ಕೊಡಬೇಕಾ, ಕಮೆಂಟ್ ಮಾಡಬೇಕಾ, ಅಥವಾ ನಿಮ್ಮ ಪರ್ಫಾರ್ಮೆನ್ಸ್ಗಳಿಗೆ ಈ ಭೂಮಿಯಿಂದನೇ ಶೇರ್ ಮಾಡಿ ನಮ್ಮ ಲೋಕಕ್ಕೆ ಅಪ್ಲೋಡ್ ಮಾಡ್ಕೋಬೇಕಾ ಅಂತ ನಾವು ಡಿಸೈಡ್ ಮಾಡ್ತೇವೆ. ಅಲ್ಲ, ಸಾವೇ ಇಲ್ಲ ಅನ್ನೋ ತರ ಓಡ್ತಿರ್ತೀರಲ್ಲ, ನಿಮ್ಮ ಬರ್ತ್ಡೇ ದಿನಾನೇ ಡೆತ್ ಸರ್ಟಿಫಿಕೇಟ್ ಅನ್ನ ನಿಮ್ಮ ಹಣೆ ಮೇಲೆ ಪ್ರಿಂಟ್ ಮಾಡಿ ಭೂಮಿಗೆ ಡೌನ್ಲೋಡ್ ಮಾಡಿರ್ತೀವಿ. ಆದ್ರೆ ನೀವು ಮಾತ್ರ ಆಹಾ, ಏನ್ ನಿಮ್ಮ ಆಟಗಳು? ಯಾರಿಗೋಸ್ಕರ ಇಷ್ಟೆಲ್ಲ? ನೀನು ಇಲ್ಲಿಂದ ಏನು ಹೊತ್ಕೊಂಡ್ ತರೋ ಆಪ್ಷನ್ನೇ ಇಲ್ಲ. ನಿನ್ನ ಈ ಫಿಟ್ ಅಂಡ್ ಎನರ್ಜೆಟಿಕ್ ಬಾಡಿ ಕೂಡ ಇಲ್ಲೇ ಬಿಟ್ಟು ಬರಬೇಕು. ನಮ್ ಲೋಕದಲ್ಲಿ ಇದಕ್ಕೆಲ್ಲ ಜಾಗನೇ ಇಲ್ಲ. ಏನ್ ಹೇಳ್ತಾ ಇದ್ದೀರಾ? ಏನ್ ನಡೀತಿದೆ ಇಲ್ಲಿ? ಇಷ್ಟೆಲ್ಲ ಹೇಳದ್ಮೇಲೂ ಅರ್ಥವಾಗ್ಲಿಲ್ವಾ? ಸೋ ಕಾಲ್ಡ್ ಬುದ್ಧಿವಂತ ಪ್ರಾಣಿ, ಶಿಸ್ತಿನ ಸಿಪಾಯಿ ಮಿಸ್ಟರ್ ಶ್ರವಣ್ ಕುಮಾರ್ ಅವರೇ, ನಿಮ್ಮ ವ್ಯಾಲಿಡಿಟಿ ಡೇಟ್ ಇವತ್ತಿಗೆ ಎಕ್ಸ್ಪೈರ್ ಆಯ್ತು. ನಿನ್ನ ಪ್ರಾಣ ಅಪ್ಲೋಡ್ ಮಾಡುವ ಟೈಮ್ ಬಂದಾಯ್ತು. ಅಂದ್ರೆ ನಿನ್ನ ಸಾವು. ಹೌದು, ನಿನ್ನ ಸಾವು. ಚಿತ್ರಗುಪ್ತರೇ, ಎಲ್ಲವನ್ನೂ ಸರಿಯಾಗಿ ನೋಡಿಕೊಳ್ಳಿ. ಪ್ರಶ್ನೆಗಳು ಏನಾದರೂ ಇದ್ದರೆ ಈಗಲೇ ಕೇಳಿಕೊಳ್ಳಿ. ಇಷ್ಟೇನಾ ಬದುಕು ಅಂದ್ರೆ? ನಾನೀಗ ಈ ಜಗತ್ತು, ನನ್ನ ಸಂಪಾದನೆ, ಹೆಂಡತಿ, ಮಕ್ಕಳು, ಬ್ಯಾಂಕ್ನಲ್ಲಿರೋ ಡೆಪಾಸಿಟ್, ಪಕ್ಕದ ರೋಡ್ನಲ್ಲಿ ಕೊಂಡ್ಕೊಂಡು ಹೊಸ ಸೈಟು, ಕನಕ್ಪುರಂನಲ್ಲಿರೋ ಫಾರ್ಮ್ ಹೌಸು, ಬ್ಯಾಂಕ್ ಲಾಕರ್ನಲ್ಲಿರೋ ಒಡವೆಗಳು, ಸಿಸ್ಟಮ್ನಲ್ಲಿ ಬಿದ್ದಿರೋ ಶೇರ್ ಸರ್ಟಿಫಿಕೇಟು, ಮೊನ್ನೆ ಅಷ್ಟೇ ಸಿಕ್ಕ ಫಾರಿನ್ ಕಂಪನಿ ದೊಡ್ಡ ಆರ್ಡರು, ಇನ್ನು ಸ್ವಲ್ಪದಿಂದಲೇ ರಿನೀವಲ್ ಆಗಿ ಬರ್ತಿರೋ ಪಾಸ್ಪೋರ್ಟು, ಬೆಳಿಗ್ಗೆ ಅಷ್ಟೇ ಪರ್ಚೇಸ್ ಮಾಡಿರೋ ಹೊಸ ಸೈಟು, 3 ತಿಂಗಳ ಹಿಂದಷ್ಟೇ ತುಂಬ ಕ್ಲೋಸ್ ಆಗಿರೋ ನಯನ, ಎಲ್ಲನೂ ಬಿಟ್ಟು ಹೋಗ್ಬೇಕಾ? ಈ ಯಮ ಇಷ್ಟು ಬೇಗ ಬಂದು ಕೂತ್ಬಿಟ್ನ? ನನ್ನ ಸ್ಟ್ರಿಕ್ಟ್ನೆಸ್ಸು, ಡಿಸಿಪ್ಲಿನು, ರೂಲ್ಸು, ಲಾಕ್ ಮಾಡಿರೋ ಡೋರು, ನಿನ್ನ ಹಾರ್ಟು, ಕಿಡ್ನಿ, ಶ್ವಾಸಕೋಶ, ಲಿವರ್ ಎಲ್ಲ ಒಳ್ಳೆ ಕಂಡೀಷನ್ ಇಲ್ಲದೆ ಅಂತ ಫೇಮಸ್ ಡಾಕ್ಟರ್ ಕೊಟ್ಟ ಹೆಲ್ತ್ ಸರ್ಟಿಫಿಕೇಟು, 88 ವರ್ಷ ಬದುಕಿ ಬಾಳಿದ ಗಟ್ಟಿಮುಟ್ಟಾದ ತಂದೆ ತಾಯಿಯ ಜೀನ್ಸು, ಯಾವುದು ನನ್ನನ್ನು ಉಳಿಸೋದಿಲ್ವಾ? ನಾನಿನ್ನೇನು ಮಾಡಬೇಕು?
ಮತ್ತೇನೋ ಸಾಧಿಸ್ಬೇಕು ಅಂತ ಕನಸು ಕಾಣ್ತಿರೋ ಈ ಟೈಮಲ್ಲಿ ಈ ಯಮ ಇದ್ದಕ್ಕಿದ್ದ ಹಾಗೆ ಬಂದು ನನ್ನ ಪ್ರಾಣ ಕಿತ್ಕೊಂಡು ಹೋಗ್ಬೋದಾ? ನಾನು ಇಷ್ಟು ವರ್ಷದಿಂದ ಸಂಪಾದಿಸಿರೋ ಇದೆಲ್ಲನೂ ಬಿಟ್ಟು ಹೋಗ್ಬೇಕಾ? ಹೋಗಲೇಬೇಕು. ಹೋಗೋದಿಲ್ಲ ಅಂದರೆ ಬಲವಂತವ ಕರ್ಕೊಂಡು ಹೋಗ್ತಾನೆ. ಕಿರ್ಚಾಡಿ ಅರ್ಚಾಡಿದ್ರು ಯಾವ ಪ್ರಯೋಜನನೂ ಇಲ್ಲ. ಏನು ಶ್ರವಣಕುಮಾರ, ತುಂಬ ಯೋಚನೆ ಮಾಡ್ತಾರೋ ಆಗಿದೆ? ಇಷ್ಟೆಲ್ಲ ಪ್ರಾಪರ್ಟಿ ಹೇಗೆ ಬಿಟ್ಟೋಗೋದಂತನಾ? ತುಂಬ ಯೋಚನೆ ಮಾಡಬೇಡ, ಇನ್ನೇನು ಎಲ್ಲ ಮುಗೀತು. ನಿನ್ನ ದೇಹನ ಅಗ್ನಿ ದೇವನ ಹತ್ರ ಇರೋ ಸ್ವೈಪ್ ಮಷೀನಲ್ಲಿ ಸ್ವೈಪ್ ಮಾಡಿ ನಿನ್ನ ಜೀವನ ಯಮಲೋಕದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓವರ್ ಥಿಂಕಿಂಗ್ ಈಸ್ ನಾಟ್ ಗುಡ್, ಬಿ ಕೂಲ್. ಕೈ ಮುಗಿದು ಕೇಳಿಕೊಂಡ್ರೆ ನನ್ನನ್ನು ಬದುಕೋದಕ್ಕೆ ಬಿಡ್ತಾರ? ಇನ್ನೊಂದು 10 ವರ್ಷ ಬಿಟ್ಟು ಬನ್ನಿ ಅಂತ ಅಂಗಾಲಾಚಿ ಕೇಳಿಬಿಡ್ಲ? ಆದರೆ ಇನ್ನೊಂದು 10 ವರ್ಷ ಬದುಕಿದ್ರು ಏನು ಮಾಡ್ಬೋದು? ನಾನು ಈಗ ಮಾಡ್ತಿರೋ ಕೆಲಸನೇ ಮಾಡ್ತೀನಿ. ಅದೇ ಆಫೀಸು, ಅದೇ ಕೆಲಸ, ಅದೇ ಸಂಪಾದನೆ, ಅದೇ ಮತ್ತೊಂದು ಸೈಟು, ಅದೇ ಮತ್ತೊಂದು ಮನೆ, ಮತ್ತೊಂದು ಕಾರು, ಮತ್ತಷ್ಟು ನಿದ್ರೆ ಬಾರದ ರಾತ್ರಿಗಳು, ಅದೇ ಆಸೆ ಬರು ಕಥನ. ಈ ಜೀವನಕ್ಕೆ ವರ್ಷಗಳು ಸೇರ್ತಾ ಹೋಗ್ತವೆ. ಏನು ಮಾಡಲಿ? 59, 60, 61 ಅಂತ ಹೇಳ್ತಾ ಹೋಗ್ತೇನೆ. ಈ ಅಂಕಿ ಸಂಖ್ಯೆಗಳಿಗೆ ಏನರ್ಥ ಇರುತ್ತೆ? ನಿಜವಾಗ್ಲೂ ನನಗೆ ಇಷ್ಟೊಂದು ವರ್ಷ ಬೇಕಾ? ಈ ಜೀವನಕ್ಕೆ ಇನ್ನೊಂದು 5-10 ವರ್ಷ ಸೇರಿದರೆ ನಾನು ಏನು ಮಾಡ್ತೀನಿ? ಮಾಡಿದ್ದನ್ನೇ ಮಾಡೋದಾದರೆ ಇನ್ನೊಂದಷ್ಟು ವರ್ಷ ಯಾಕೆ ಬೇಕು? ಮನೆಯಲ್ಲಿ ಯಾವ ಮರ್ಯಾದೆನೂ ಇಲ್ಲದೆ ಇರೋ ನನಗೆ ಯಾವ ಸಾರ್ಥಕತೆಗೆ, ಯಾವ ಪುರುಷಾರ್ಥಕ್ಕೆ ಈ ಆಯಸ್ಸು? ಇಷ್ಟಕ್ಕೂ ಯಾರಿಗಾದರೂ ನನ್ನ ಅವಶ್ಯಕತೆ ಇದೆಯಾ? ಕಪ್ಪಿದ್ದವ್ರನ್ನ ತೆಗೆದೋಗ್ಯೋದೆ, ಅದು ಸಾಧ್ಯ ಆಗ್ತದೆ? ಹಂಗಾದ್ರೆ ನಮ್ಮ ತಲೆನೇ ತೆಗಿಬೇಕಾಗ್ತದೆ. ಹೆಂಡತಿ ಅನ್ನಿಸ್ಕೊಂಡವಳು ನನ್ನ ನೋಡಿದ್ರೇನೆ ಉರಿದು ಬಿಡ್ತಾಳೆ. ಗಂಡನ ಬಗ್ಗೆ ಯೋಚನೆ ಇಲ್ಲದೆ ತನ್ನ ಹೊಟ್ಟೆ ಮಾತ್ರ ತುಂಬಿಸ್ಕೊಳ್ಳೋದ್ರಲ್ಲಿ ಇರ್ತಾಳೆ. ಚೀನಿಗಳೆಲ್ಲ ಹಳದಿ ಅದಾರ, ನಾವೆಲ್ಲ ಗೋಧಿ ಬಣ್ಣದವ್ರದೆ. ಆಫ್ರಿಕನ್ರು ನನ್ನ ಮೇಲಿನ ಕೋಪನ ಅನ್ನದ ಮೇಲೆ ತೋರಿಸ್ತಾಳೆ. ಎಂಥ ಸ್ವಚ್ಛ ಕಪ್ಪ 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 ಎಲ್ಲ ಇರೋದೇ ಜಗತ್ತಿನಾಗ. ನಾನು ಇಲ್ಲದೆ ಇರುವಾಗ ಖುಷಿಯಿಂದ ಇರ್ತಿದ್ದವಳು, ಸಾಯಂಕಾಲ ನಾನು ಮನೆಗೆ ಬಂದರೆ ಮುಗಿತು. ಅವಳ ಮುಖದ ಮೇಲಿನ ನಗುವೇ ಮರೆ ಮಾಡ್ತಾಳೆ. ಗಡ್ಡ ಮೀಸಿ ಬಿಟ್ಟು ತಳ ತಳ ಮುತ್ತಾದಂಗೆ ನೀವಾದ್ರೆ ಕಳ್ಳಾದಂಗೆ ಇವಾಗಿರ್ತದೆ. ಪ್ರೀತಿಯಿಂದ ಮಾತಾಡ್ಸೋಣ ಅಂತ ಹೋದ್ರೆ ಮುಖ ತಿರುಗಿಸ್ಕೊಂಡು ಎದ್ದು ಹೋಗ್ತಾಳೆ. ಇನ್ನು ಮಗಳು, ಅವಳು ಪ್ರಪಂಚನೇ ಬೇರೆ.
ಮೊಬೈಲ್ ಹೊಂದಿದ್ರೆ ಸಾಕು, ಲೋಕನೆ ಮರ್ತು ಬಿಡ್ತಾನೆ. ಈ ಮೊಬೈಲ್ ಜೊತೆ ಇರೋಷ್ಟು ಆತ್ಮೀಯತೆ ನನ್ನ ಜೊತೆನೂ ಇಲ್ಲ. ಮಗ, ನಾನು ಬಂದರೆ ಸಾಕು, ತನ್ನ ಪ್ರೈವಸಿ ಹಾಳಾಗುತ್ತೆ ಅಂತ ಸರಿಯಾಗಿ ಮುಖಾನೂ ನೋಡದೆ ಎದ್ದು ಹೋಗ್ತಾನೆ. ಬ್ಯಾಂಕ್ನಲ್ಲಿ ದುಡ್ಡಿದೆ, ಮುಂದೆ ಮಗಳ ಮದುವೆ, ಮಗನ ಓದಿಗೆ ಖರ್ಚು ಮಾಡಿದ ಮೇಲೂ ಮೂರು ತಲೆಮಾರು ಕೂತು ತಿನ್ನುವಷ್ಟಿದೆ. ನಾನು ಅವ್ರಿಗೂ ಬೇಕಾಗಿಲ್ಲ, ನಾನಿಲ್ಲ ಅಂದರೆ ಅವ್ರಿಗೆ ಯಾವ ವ್ಯತ್ಯಾಸನೂ ಆಗಲ್ಲ. ನಿನ್ನಪ್ಪ ಸೆಲ್ವನ್, ಅಮ್ಮ ಕುಸುಮ. ಹುಟ್ಟಿದ್ದು ಧರ್ಮಾಪುರಿ, ಮೂರೇನು ಮಕ್ಕಳು. ಎಷ್ಟೋ ಸಲ ಗೊಂದಲಗಳಾಗಿವೆ. ಈ ಇಕ್ಕಟ್ಟಿಕ್ಕಟ್ ಮನೆಗಳು, ದಿನಕ್ಕೆ ಸಾವಿರಾರು ಜನ ಸಾಯೋರು, ಈ ಗೊಂದಲದಲ್ಲಿ ತಪ್ಪಾಗಬಾರ್ದು ಅಂತ ಕ್ರಾಸ್ ಚೆಕಿಂಗ್ ಮಾಡ್ತಿದ್ದೀವಿ. ನಿನ್ನ ಪೂರ್ವಾಪರ ಎಲ್ಲ ಕರೆಕ್ಟ್ ಆಗಿದೆ ತಾನೆ? ನೀನು ಸೆಲ್ವನ್ ಹಾಗೂ ಕುಸುಮಾರ ಮಗ ತಾನೆ? ನಿನ್ನ ಹೆಂಡತಿ ನಳಿನಿ, ಮೂರು ಮಕ್ಕಳ ತಂದೆ. ಮೂರು ವರ್ಷದ ಹಿಂದೆ ನಿನಗೆ ಆಕ್ಸಿಡೆಂಟ್ ಆಗಿತ್ತು, ಆಕ್ಸಿಡೆಂಟ್ನಲ್ಲಿ ನೀನು ಸತ್ತು ಹೋದೆ ಅಂದ್ಕೊಂಡಿದ್ರು, ಆದ್ರೆ ನೀನು ಬದುಕಿದ್ದೆ. ಅದೇ ಶ್ರವಣ ಕುಮಾರ ತಾನೇ ನೀನು? ಇವರು ಭಾರಿ ತಪ್ಪು ಬಂದಿದ್ದಾರೆ, ನಾನು ಶ್ರವಣ ಕುಮಾರ ಅಲ್ಲ. ಇವ್ರು ಹುಡ್ಕೊಂಡ್ ಬಂದಿರೋದು ಹಿಂದಿನ ಬೀದಿಲಿರೋ ತರಕಾರಿ ಮಾರೋ ಶ್ರವಣ ಕುಮಾರ್ನನ್ನ. ಈ ಡೀಟೇಲ್ಸ್ ಎಲ್ಲ ಆ ಶ್ರವಣಂದೆ. ತಿಂಗಳ ಹಿಂದೆ ರೋಡ್ ನಂಬರ್ ಚೇಂಜ್ ಮಾಡಿದ್ದಾರೆ, ಫಸ್ಟ್ ಕ್ರಾಸ್ ಅಂತ ಇದ್ದಿದ್ದು ಸೆಕೆಂಡ್ ಕ್ರಾಸ್ ಆಗಿದೆ. ಅದೇ ಇವ್ರಿಗೆ ಕನ್ಫ್ಯೂಸ್ ಆಗಿ ಇಲ್ಲಿಗೆ ಬಂದಿದ್ದಾರೆ. ನಾನು ಅವನಲ್ಲ ಅಂತ ಹೇಳ್ಬಿಡ್ಲ, ಅಲ್ಲಿಗೆ ಇವ್ರು ಎದ್ದು ಹೋಗ್ತಾರೆ. ಬೇಕಾದ್ರೆ ಆ ಶ್ರವಣ್ ಕುಮಾರ್ನ ಮನೆನ ತೋರಿಸಿದ್ರಾಯ್ತು, ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ತಾರೆ. ಆ ಶ್ರವಣ್ ಕುಮಾರ್ನ ಪ್ರಾಣನ ಒಯ್ತಾರೆ, ಅಲ್ಲಿಗಂತಲೇ ಬಂದವರು ತಾನೆ ಅಲ್ಲ. ನನಗೆ ನಾನೇ ಬೇಕಾಗಿಲ್ಲ, ನನ್ನ ಮನೆಯವರೆಗೂ ನಾನು ಬೇಕಾಗಿಲ್ಲ. ಆದರೆ ಆ ಶ್ರವಣ್ ಕುಮಾರ ಅವ್ರ ಮನೆಯವರಿಗೆ ಅವನು ಬ್ಯಾಡ್ವಾ? ಅವನು ಸತ್ತರೆ ಆ ಮಕ್ಕಳು ಅನಾಥರಾಗ್ತಾರಲ್ವಾ? ಆ ಮಕ್ಕಳ ಭವಿಷ್ಯ ಯಾರು ರೂಪಿಸ್ತಾರೆ? ಕೂಡ ಇದೇ ಥರ ಶಾಲೆ ಡ್ರೆಸ್ ಹಾಕ್ಕೊಂಡು ಶಾಲೆಗೆ ಹೋಗ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಆದರೆ ನಾ ಈಗಿರೋ ಪರಿಸ್ಥಿತಿಲಿ ಕೂಡ ನನ್ನ ಮಕ್ಕಳು ಕಷ್ಟಪಡೋ ಹಾಗಾಗಿದೆ. ಮಕ್ಕಳನ್ನ ನೋಡ್ಕೋಬೇಕಾಗಿರೋ ನಾನೇ.
ಅವ್ರ ಕೈಯಿಂದ ಕೆಲಸ ಮಾಡಿಸ್ತಿದ್ದೀನಿ. ನಾನು ಎಂಥ ತಾಯಿ ದೇವ್ರೆ, ಈ ಕಷ್ಟಕ್ಕೆ ಕೊನೆನೇ ಇಲ್ವಾ? ನಮ್ಮ ಬಡತನನೇ ಹಾಸಿ ಹಚ್ಕೊಳ್ಳೋಷ್ಟಿರುವಾಗ ಮೈ ತುಂಬ ಕಾಯಿಲೆ ತುಂಬಿಕೊಂಡಿರೋ ನನ್ನಿಂದ ನಿಮ್ಗೆ ತುಂಬ ತೊಂದರೆ ಆಗ್ತಿದೆ. ಆ ದೇವರು ಬೇಗ ಆದರೂ ನಂಗೆ ಸಾವು ಕೊಡ್ಬಾರ್ದ? ನೀ ಹೀಗೆಲ್ಲ ಮಾತಾಡಬಾರ್ದು, ನಿನ್ನ ಕಾಯಿಲೆ ಖಂಡಿತ ವಾಸಿ ಆಗತ್ತೆ, ಮತ್ತೆ ನಾವೆಲ್ಲ ಸುಖವಾಗಿರ್ತೀವಿ. ಜಾಸ್ತಿ ಮಾತಾಡಬಾರ್ದು, ಆಯಾಸ ಆಗುತ್ತೆ, ಮಲಗು. ಯಾರು ವಾಸಿ ಮಾಡಿಸ್ತಾರೆ? ಆ ಮನೆಗೆ ಅವನೊಬ್ಬನೇ ಆಧಾರ ಸ್ತಂಭ ಅಲ್ವಾ? ಅವನ ಇಲ್ಲದೆ ಹೋದರೆ ಅವರೆಲ್ಲರ ಗತಿ ಏನು? ಓ, ಹಾಗಂತ ನಾನು ಸಾಯಲ್ಲ, ನಾನು ಸತ್ತರೆ ಅವರು ಬದುಕ್ತಾರಾ? ಅವರವ್ರ ಕರ್ಮ ಅದು, ಬಡತನ ಮತ್ತು ಅಜ್ಞಾನ ಅವರೇ ಮಾಡಿಕೊಂಡಿದ್ದು. ಮೂರು ಮಕ್ಕಳನ್ನು ಮಾಡಿಕೊ ಅಂತ ಯಾರು ಹೇಳಿದರು? ಸಾಕು ಶಕ್ತಿ ಇಲ್ಲ ಅಂದ್ರೆ ಸಂಸಾರ ಯಾಕೆ ಬೇಕಿತ್ತು? ಇಲ್ಲ, ನಾನು ಬದುಕಬೇಕು, ಅವನು ಸತ್ರೆ ನನಗೇನಂತೆ? ಏನಾದರೂ ಹೇಳೋದಿದೆಯಾ? ಎಲ್ಲ ವಿವರಗಳು ಸರಿಯಾಗಿದೆ ತಾನೆ? ಹೌದು, ನಾನು ಶ್ರವಣಕುಮಾರ. ಆದರೆ ನೀವು ಹುಡುಕ್ತಾ ಇರೋ ಶ್ರವಣಕುಮಾರ ನಾನಲ್ಲ. ಹೀಗಂತ ಹೇಳಿ ತಪ್ಪಿಸ್ಕೊಳ್ಳ, ಅಥವಾ ನಾನೇ ಶ್ರವಣಕುಮಾರ ಅಂತ ಹೇಳಿ ಮತ್ತೊಬ್ಬನನ್ನು ಬದುಕಿಸ್ಲ. ಸುಳ್ಳು ಹೇಳಿದರೆ ಅವನು ಬದುಕ್ತಾನೆ, ಸತ್ಯ ಹೇಳಿದರೆ ನಾನು ಬದುಕ್ತೀನಿ. ಒಂದು ಜೀವ ಉಳಿಸೋ ಸಲುವಾಗಿ ಸುಳ್ಳು ಹೇಳಿದರೂ ಅದು
ಪಾಪ ಆಗಲ್ಲ. ಈಗ ಏನ್ ಮಾಡಬೇಕು? ನಾನು ಬದುಕಬೇಕಾ, ಅವನು ಬದುಕಬೇಕಾ? ನನ್ನ ಜೀವನ ಪೂರ್ತಿ ನಾನು ಯಾರಿಗೂ ಕೆಟ್ಟದ್ದನ್ನಂತೂ ಮಾಡಿಲ್ಲ. ಆದರೆ ಒಳ್ಳೆಯ ಕೆಲಸ ಏನಾದರೂ ಮಾಡಿದ್ದೀನ? ಸಮಾಜಕ್ಕೋಸ್ಕರ ಆಗಲಿ, ನಾಲ್ಕು ಜನರಿಗೋಸ್ಕರ ಆಗಲಿ, ಏನಾದರೂ ಸತ್ಕಾರ್ಯ ಮಾಡಿದ್ದೀನ? ಇಲ್ಲ. ಆದರೆ ಪಾಪಗಳಂತೂ ಮಾಡಿಲ್ಲ. ನನ್ನ ಸಾವಲ್ಲಿ ಆದರೂ ಒಂದು ಜೀವ ಉಳಿಸಿರೋ, ಒಂದು ಸಂಸಾರ ಕಾಪಾಡಿರೋ ಸಾರ್ಥಕತೆ ಸಿಗುತ್ತಾ? ನನಗೂ ಸಂಸಾರ ಇದೆಯಲ್ವಾ, ನನಗೂ ಜೀವ ಇದೆಯಲ್ವಾ, ನನಗೂ ಆಸೆ ಕನಸುಗಳು ಇದೆಯಲ್ವಾ, ನನ್ನ ಮಕ್ಕಳ ಮದುವೆ ಮಾಡಬೇಕಲ್ವಾ? ನಿಜವಾಗ್ಲೂ ಸಾವಿನ ಸಮಯ ಬಂದಿರೋದು ಅವನಿಗೆ, ನನಗಲ್ಲ. ಸಾಯಬೇಕಾದವನು ಅವನು, ನಾನಲ್ಲ. ಸಾತ್ವಿಕ ಗುಣ, ರಜೋಗುಣ, ತಮೋಗುಣ, ಈ ಮೂರು ಗುಣಗಳಲ್ಲಿ ಮನುಷ್ಯನದು ರಜೋಗುಣ. ಅರಿಷಡ್ವರ್ಗಗಳ ಜೊತೆ ದಾನ, ಧರ್ಮ, ನ್ಯಾಯ, ನೀತಿ, ಆದರ್ಶ ಸಿದ್ಧಾಂತಗಳಲ್ಲಿ ಜೀವನ ಸಾಗಿಸುತ್ತಿರುವ ಮನುಷ್ಯನ ಜೀವನದಲ್ಲಿ ಇಂಥದ್ದೊಂದು ಸಾವು ಬದುಕಿನ ಪ್ರಶ್ನೆ ಎದುರಾದಾಗ ನಾವು, ನೀವು, ಶ್ರವಣಕುಮಾರ ಏನು ಮಾಡಬೇಕು? ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು? ಸ್ವಾರ್ಥಕ್ಕೆ ಬೆಲೆ ಕೊಡಬೇಕಾ? ಸಾರ್ಥಕತೆಗೆ ಬೆಲೆ ಕೊಡಬೇಕಾ? ಶ್ರವಣಕುಮಾರನ ಜಾಗದಲ್ಲಿ ನಾವು ನೀವುಗಳಿದ್ದಿದ್ರೆ ಏನು ಮಾಡ್ತಿದ್ವಿ? ಅವರವರ ವಿಚಾರಗಳು, ಆದರ್ಶ ಸಿದ್ಧಾಂತಗಳು ಅವರವರ ದೃಷ್ಟಿಕೋನಕ್ಕೆ ಬಿಟ್ಟಿದ್ದಲ್ವಾ?